ಆನಗಲ್ ಬೈ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ಜನಾಭಿಪ್ರಾಯ ಸಂಗ್ರಹಕ್ಕೆ ನಾನು ಆನಗಲ್ ಕ್ಷೇತ್ರದಲ್ಲಿದ್ದೆ. ಆನಗಲ್ ನಗರಕ್ಕೆ ಎಂಟ್ರಿ ಆಗುವಂಥ ಭಾಗ ಕುಮಾರೇಶ್ವರ ಮಹಾದ್ವಾರದಲ್ಲಿ ಹತ್ರ ಇದ್ದೀನಿ. ನಾನೀಗ ಇಲ್ಲೊಂದಷ್ಟು ಜನ ಇದ್ದಾರೆ, ಅವ್ರ ಅಭಿಪ್ರಾಯ ಏನು, ಯಾರಿಗೆ ಓಟ್ ಹಾಕ್ತಾರೆ, ಯಾಕೆ ಓಟ್ ಹಾಕ್ತಾರೆ, ಹಂಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಆಂಜನೇಯ ಸಂಕಪಾಳೆ ಅಂತೇಳಿ. ಬೈ ಎಲೆಕ್ಷನ್ನಾಗೆ ಯಾರಿಗೆ ಓಟ್ ಹಾಕ್ಲಿಕ್ಕೆ ಇಷ್ಟಪಡ್ತೀರಿ? ನಮ್ಮದು ಕಾಂಗ್ರೆಸ್ ರೀ. ಕಾಂಗ್ರೆಸ್ ಶ್ರೀನಿವಾಸ್ ಮನ್. ಕಳೆದ ಬಾರಿ ಯಾರಿಗೆ ಓಟ್ ಹಾಕಿದ್ರಿ? ಕಳೆದ ಬಾರಿ ನಮ್ಮದು ಕಾಂಗ್ರೆಸ್ ರೀ. ಕಾಂಗ್ರೆಸ್ಗೆ ಮಾನ್ಯವರು ಈ ಸರ್ ಗೆಲ್ತಾರ, ಏನು ಕತೆ? ಗೆಲ್ತಾರ ಬಿಡ್ತಾರ ಸೆಕೆಂಡ್ ರೀ, ಅದು ನಮ್ಮ ಪ್ರಯತ್ನ ಅಂತ ನಾವು ಮಾಡ್ತೀವಿ. ಓಕೆ. ತಮ್ಮ ಹೆಸರು ಸರ್? ನಮ್ಮ ಸರ್ ಹಜರತ್ ಅಲಿ. ಯಾರಿಗೆ ಓಟು? ಕಾಂಗ್ರೆಸ್ಗೆ. ನಾವು ಕಾಂಗ್ರೆಸ್ ಓಟ್ ಹಾಕ್ತೀರಿ ಬ್ರದರ್? ಹಾಂ, ಅವ್ರು ಅರ್ಜೆಂಟ್ ಅವ್ರೆ ಅಂತವ್ರು ಆ ಕಡೆ ಹೋಗ್ತವ್ರೆ. ಇಲ್ಲಾರ ಗ್ರಾಮಸ್ಥರು ಹಳ್ಳಿಯವ್ರು ಬಂದವ್ರು ಕೆಲ್ಸಕ್ಕೆ ಬಂದಿದ್ದೀರಾ ಇಲ್ಲಿ? ಏನು ವಿಷಯಕ್ಕೆ ಬಂದ್ರಿ? ಹೌದಾ? ಈ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕ್ತೀರಿ, ಏನು ಕತೆ? ನಾವು ಬಿಜೆಪಿಗೆ ರೀ. ಬಿಜೆಪಿಗೆ? ಕಳೆದ ಬಾರಿ ಯಾರಿಗೆ ಹಾಕಿದ್ರಿ? ಬಿಜೆಪಿಗೆ ಹಾಕಿದ್ವಿ. ಈ ಉದಾಸಿ ಅವರೆಲ್ಲ ಸಜ್ಜನ್ ಅವ್ರು ನಿಂತವ್ರೆ, ಈ ಬೆಲೆ ಏರಿಕೆ ಅವು ಇವು ಅಂತಾರೆ, ಅದೇನ ನಿಮ್ಗೇನು ಸಮಸ್ಯೆ ತಂದಾಯ್ತಾ? ಒಂದು ರೇಟ್ ಬಿಟ್ಟರೆ ನಮಗೆಲ್ಲ ಅಡ್ಡಿ ಇಲ್ಲ ಅನಿಸ್ತತಿ. ಡೀಸೆಲ್ ರೇಟ್ ಒಂದಿಷ್ಟು ಹೆಚ್ಚಿಗೆ, ಯಾಕಂದ್ರೆ ವೆಹಿಕಲ್ ಇದೆ, ಡೀಸೆಲ್ ರೇಟ್ ಹೆಚ್ಚಿಗೆ ಇದೆ ಅಂತ ಅನಿಸ್ತತಿ ಅಷ್ಟೇ. ಅದು ಬಿಟ್ಟರೆ ನೀವು ಬಿಜೆಪಿಗೆ ಓಟ್ ಹಾಕ್ತೀರಿ ಅಂತ ಸಮಸ್ಯೆ? ಗೆಲ್ತಾರ ಸಜ್ಜನ್ ಅವರು? ನಾವು ಪ್ರಯತ್ನ ಪಡಬೇಕು. ಈಗ ಯಾರು ನೋಡಿ ಓಟ್ ಹಾಕ್ತೀರಿ, ಮೋದಿ ಅವ್ರನ್ನ, ಯಡಿಯೂರಪ್ಪನವ್ರನ್ನ, ಬೊಮ್ಮಾಯಿ ಅವ್ರನ್ನ, ಸಜ್ಜನ್ ಅವ್ರನ್ನ? ಸಜ್ಜನ್ ಅವ್ರು ನೋಡಿ ಹಾಕ್ಬೇಕು, ಯಾಕಂದ್ರೆ ಉದಾಸಿ ಅಜ್ಜಾರ್ ಇದ್ರಲ್ಲ ರೀ, ಅವ್ರು ನೋಡಿ ವಿಚಾರ ಮಾಡಿ ಅವ್ರು ಕೆಲಸ ಮಾಡೋರು. ಉದಾಸಿ ಅವರು ಮಾಡಿದ್ದಾರೆ, ನಮಗೆಲ್ಲ ಊರಲ್ಲೆಲ್ಲ ಕೆಲಸ ಚೆನ್ನಾಗಿ ಮಾಡಿ. ಈಗ ಬಿಜೆಪಿಗೆ ಎಲ್ಲ ತೈ ಸರಿ ನೋಡ್ಬೇಕು, ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಬೇಕು ಸರ್. ತಮ್ಮ ಹೆಸರು? ನಮ್ಮ ಹೆಸರು ಅದ ಮಾತ್. ಓಟ್ ಯಾರಿಗೆ? ಓಟ್ ಬಿಜೆಪಿಗೆ. ಎಲ್ಲ ಒಟ್ಟಿಗೆ ಬಿಜೆಪಿ ಅವ್ರಿಗೆ ಕೂತ್ಕೊಂಡ್ಬಿಟ್ಟಿದ್ರೆ. ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು? ಹಿಂದಿಂದ್ರೆ ಅದ್ರಾಗ ಬಂದು ಅದ್ರಾಗ ಹೋಗೋದು. ಕೆಲಸ ನಮ್ಮ ಊರಾಗೆಲ್ಲ ಕೆಲಸ ಮಾಡ್ಸ್ಯಾರ ರೀ ಅಜ್ಜಾರು, ಶೇಷಗಿರಿ ಎಲ್ಲ, ಉದಾಸಿ ಕಲಾಚ ಕಲ್ಯಾಣ ಮಂಟಪ, ಅದ ಏನು ಕೆಲಸ ಇಲ್ಲ ಅಂದ್ರೂ ಹಾಕ್ಸಿ ದಾರಿ ಎಲ್ಲ ಅವರು ಕೆಲಸ ಮಾಡ್ಸ್ಯಾರ. ಓಕೆ ಸರ್. ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು ತಡದ ಬೇಡ್ಬಿಡ್ರಿ, ಎಲೆಕ್ಷನ್ ಬಗ್ಗೆ ನಮ್ದೇನ್ ಸಾ ಅಬ್ಜೆಕ್ಷನೇ ಇಲ್ಲದ. ಇವರು ನೇರವಾಗಿ ಹೇಳ್ಬಿಟ್ರು ಎಲೆಕ್ಷನ್ ಬಗ್ಗೆ ಮಾತಾಡೋದಿಲ್ಲ ಅಂತ. ಸೊ ಏನು ಎಲೆಕ್ಷನ್ ಸಂಬಂಧಪಟ್ಟಂತೆ ಆನಗಲ್ ಜನರ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕಾರ್ಯ ಮುಂದುವರಿಯುತ್ತೆ. ಸೊ ಆನಗಲ್ ನಗರಕ್ಕೆ ಎಂಟ್ರಿ ಆಗಬೇಕಾದ್ರೆ ಕುಮಾರೇಶ್ವರ ಮಹಾದ್ವಾರದ ಬಳಿ ಇದ್ದಂಥವ್ರು ಈ ಅಭಿಪ್ರಾಯ ಹೇಳಿದರು. ನಗರದ ಭಾಗಕ್ಕೆ ಹೋಗ್ತೀನಿ, ಅಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನಿಮ್ಗೆ ತಿಳಿಸ್ತೇನೆ. ಸರ್ ಈಗ ಬೈ ಎಲೆಕ್ಷನ್ನಾಗ ಯಾರಿಗೆ ಸರ್ ನೀವು ಓಟ್ ಹಾಕ್ಬೇಕು ಅಂತೀರಿ, ಏನು ಕತೆ? ಸರ್ ಆದ್ರೆ ನನಗೆ ಗೊತ್ತಿಲ್ಲ, ಬಟ್ ಆಗ್ಬೇಕು ರೀ. ಯಾರಿಗೆ ಆಗ್ಬೇಕು ರೀ? ಇನ್ನೂ ಯೋಚನೆ ಮಾಡಿ. ಹೌದು. ಯಾರು, ಕಾಂಗ್ರೆಸ್ ಅವರ, ಬಿಜೆಪಿ ಅವರ, ಜೆ ಡಿ ಎಸ್ ಅವರ? ಎಲ್ಲ ಅದೇ ಸರ್, ಎಲ್ಲ ಒಂದೇ, ಎಲ್ಲ ಒಂದೇ ರೀ. ಎಲ್ಲ ಗೇಮ್ ಯಾರು ಹಿಂಗೆ ಹೆಲ್ಪ್ ಮಾಡ್ತಾರೆ ಅಂತ ಏನಂಗಿಲ್ವಾ? ಇದು ಎಲ್ಲ ಇದ್ರೆ ನಾವು ಮಾಡ್ಕೋಬೇಕಿಲ್ರಿ. ಹೌದಿಲ್ರಿ, ಇವರೆಲ್ಲರ ಬಗ್ಗೆನೂ ಬೇಜಾರಾಗ್ಬಿಟ್ಟವ್ರೆ. ಎಲ್ಲ ಒಂದೇ ಥರ ನಾವು ಯಾಕೆ ಮಾಡಬೇಕು ಅಂತ ಅವ್ರು ಮಾತಾಡ್ತವ್ರೆ, ಅವರಂತೂ ಮಾತಾಡಲ್ಲ ಅಂತ ಹಿಂದೆ ಹೋಗ್ತಾರೆ. ಬ್ರದರ್ ಸರ್ ನಮಸ್ಕಾರ ಸರ್. ಆನಗಲ್ ಅವರ, ಈ ಎಲೆಕ್ಷನ್ ಆಗಿ ಯಾರಿಗೆ ಏನು ಕತೆ, ಏನು ಮಾಡ್ತೀರಿ? ಎಲೆಕ್ಷನ್ ಬಗ್ಗೆ ಏನು ಹೇಳಂಗಿಲ್ಲರಿ ಸದ್ಯಕ್ಕೆ, ಯಾಕಂದ್ರೆ ಎಲ್ಲರೂ ಓಟ್ ಹಾಕೋತಾರ್ರಿ, ಹೋಟಿನ ಟೈಮ್ನಾಗ ಬರ್ತಾರ್ರಿ, ಬಟ್ ಪ್ರಾಬ್ಲಮ್ ಕೇಳೋರು ಯಾರೂ ಇಲ್ಲರಿ. ಯಾರ್ದೇನು ಪ್ರಾಬ್ಲಮ್ ಐತಿ ಯಾರೂ ನೋಡೋಂಗಿಲ್ಲರಿ, ಅವ್ರವ್ರ ಲೈಫ್ನಾಗ ಅವ್ರು ಇರ್ತಾರ್ರಿ. ಏನು ಪ್ರಯೋಜನ ಇಲ್ಲ ನಾಯಕರು ಅಂತ ಹೇಳ್ತೀರಿ? ನಮಗೇನು ಪ್ರಯೋಜನ ಆಗಿಲ್ಲರಿ. ಓಟ್ ಹಾಕ್ಲೇಬೇಕಲ್ಲ ನೀವು? ಓಟ್ ಹಾಕ್ಲೇಬೇಕು ರೀ, ಆಪ್ಷನ್ ಇಲ್ಲಲ್ಲ ರೀ. ಓಟ್ ಹಾಕ್ಲಿ ಹಾಗೆ ಯಾರಾಗಾದರೂ ಹಾಕ್ಲೇಬೇಕು ರೀ. ನಾವು ಒಂದು ಹೋಪ್ ಇಟ್ಕೊಂಡು ಹಾಕ್ತೀವಿ ರೀ, ಯಾರು ಒಳ್ಳೆ ಇರ್ತಾರಂತ ಹಾಕ್ಬೇಕಂತ ಹಾಕ್ತೀವಿ ರೀ, ಬಟ್ ಯಾರು ಕೆಲಸ ಮಾಡಂಗಿಲ್ಲ ರೀ. ಎಸ್, ಇಲ್ಲಿ ಮತ್ತೊಬ್ರು ಇದ್ದಾರೆ ನಮ್ಮ ಜೊತೆ ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ ಹೇಳಿ. ಸರ್ ಈಗ ಬೈ ಎಲೆಕ್ಷನ್ನು ಯಾರಿಗೆ ಓಟ್ ಮಾಡ್ತೀರಿ? ನಾವು ಬಿಜೆಪಿಗೆ ಮಾಡೋದು. ಮೊದ್ಲು ಯಾರಿಗೆ ಓಟ್ ಹಾಕ್ತಿದ್ರಿ? ನಾವು ಬಿಜೆಪಿಯಿಂದ ಅದು ಬಿಜೆಪಿ ಮಾಡಿದೆ ಸಾಕು. ಈಗ ಉದಾಸಿ ಅವರಿಲ್ಲ, ಸಜ್ಜನ್ ಅವ್ರು ಬಂದವ್ರು, ಏನು ಬೇಜಾರಿಲ್ವಾ? ನಮ್ಮ ಶಿವಕುಮಾರ್ ಉದಾಸಿ ಅವರು ಅದಾರ ಅದರಲ್ಲ, ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ಅಭಿವೃದ್ಧಿ ಬಗ್ಗೆ ಭಾಳ ಗಮನ ಕೊಡ್ತಾರೆ, ಅದ್ರ ಬಗ್ಗೆ ನಾವೆಲ್ಲ ಬಿಜೆಪಿ ಅವರು ಬಿಜೆಪಿಗೆ ಓಟ್ ಹಾಕ್ತೀವಿ. ಓಟ್ ಹಾಕ್ತೀವಿ. ನೀವು ಬ್ರದರ್? ಬಿಜೆಪಿ. ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿ ಬಿಜೆಪಿ ಗೆಲ್ಲುತ್ತೆ 100%. 100%. ಎಸ್, ಇವರು 100% ಬಿಜೆಪಿ ಗೆಲ್ಲುತ್ತೆ, ಕೆಲಸ ಮಾಡಿದಾರೆ ಅನ್ನೋದು ಇವ್ರ ಅಭಿಪ್ರಾಯ. ರೋಡಿಯಿಂದ ಆ ಕಡೆ ಇರೋರು ಕರೀತಾವ್ರೆ, ಬನ್ನಿ ನಾವು ಮಾತಾಡ್ತೀವಿ ಅಂತ. ಹಾಗಾಗಿ ಅಲ್ಲಿಗೂ ಹೋಗ್ತೀನಿ. ಏನು ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಅವರು, ಕಾಂಗ್ರೆಸ್ಸಿಂದ ಶ್ರೀನಿವಾಸ್ ಮನೆ ಅವರು, ಜೆ ಡಿ ಎಸ್ಸಿಂದ ಶೇಖರ್ ಚುನಾವಣೆ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಆನಗಲ್ ನಗರ ಭಾಗ, ನಗರ ಭಾಗದಲ್ಲಿ ಜೋಶಾಗಿ ಮಾತಾಡ್ತೀನಿ ಅಂತ ಕರೆದ್ರೆ ಆ ಕಡೆಯಿಂದ ಬಂದು ಈ ಕಡೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಸೈಯದ್. ಸೈಯದ್ ಅವರೇ, ಚುನಾವಣೆ ಬೈ ಎಲೆಕ್ಷನ್ನು ಕಾಂಗ್ರೆಸ್ಸಿಂದ ಮಾನೆ ಅವರು, ಬಿಜೆಪಿಯಿಂದ ಸಜ್ಜನ್ ಅವರು, ಜೆ ಡಿ ಎಸ್ಸಿಂದ ಶೇಖರ್ ಅವರು ನಿಂತಿದ್ದಾರೆ, ಕೆ ಆರ್ ಎಸ್ ಪಕ್ಷದಿಂದ ನಿಂತಿದ್ದಾರೆ, ಪಕ್ಷೇತರರು ಇದ್ದಾರೆ. ನೀವು ಯಾರಿಗೆ ಓಟ್ ಹಾಕ್ತೀರಿ, ಯಾಕೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ ಶ್ರೀನಿವಾಸ ಮಾನೆಗೆ ಓಟ್ ಹಾಕೋದು. ಹುಟ್ಟದಾನು ಕಾಂಗ್ರೆಸ್, ಈಗ ಸಾಯ ಮುಂದೆ ಕಾಂಗ್ರೆಸ್, ಶ್ರೀನಿವಾಸ ಮಾನೆನೇ 1,20,000 ಗೆಲುವು ಅವ್ರದ್ದು. ಎಷ್ಟು ಓಟು? 1,20,000 ಗೆಲುವು. ಓಕೆ, ಅಂದರೆ ಆ ರೇಂಜಲ್ಲಿ ಓಟ್ ತೊಗೊಂಡು ಗೆಲ್ಲೇ ಇದ್ದಾರೆ ಅವರು. ಓಕೆ, ಒಂದು ಚರ್ಚೆ ಆಗ್ತಾ ಇತ್ತು ಕುಮಾರಸ್ವಾಮಿ ಅವ್ರ ನಡುವೆ, ಜಮೀರ್ ಅಹಮದ್ ಖಾನ್ ಅವ್ರ ನಡುವೆ.
ಮುಸಲ್ಮಾನ್ ಕ್ಯಾಂಡಿಡೇಟ್ ಅನ್ನು ಹಾಕಿದಾಗಿ ವೋಟರ್ ಹೊಡಿಲಿಕ್ಕೆ ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಮುಸಲ್ಮಾನ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಜಮೀರ್ ಅವರು ಹೇಳ್ತಿದ್ರು, ಸಿದ್ದರಾಮಯ್ಯ ಹೇಳ್ತಾರೆ. ಇಲ್ಲಿ ಮುಸ್ಲಿಂ ಕಾಂಗ್ರೆಸ್ಸೇ ಯಾವುದು ನೋಡಿದ್ರೆ ಇದೇ ಗುರುತ. ಒಂದು ಲೇಡೀಸ್ ನೋಡಿದ್ರು ಬುರ್ಕಾ ಹಾಕಿಂದು ಹೋಗಿದ್ರು ಮೊದಲು ನೋಡ್ತಾರೆ, ಕೈ ಎಲ್ಲ ಐತಿ ನೋಡಿ ಹೆಬ್ಬಟ್ಟು ಕಾಂಗ್ರೆಸ್ಗೆ ಮೂರನೇ ನಂಬರ್ಗೆ ಮಾನೇನ ಗುರುತಿಗೆ ಹಾಕೋದು ಯಾರು. ಬಿಜೆಪಿಯನ್ನು ವಿರೋಧ ಮಾಡೋದಕ್ಕೆ ನೀವು? ಬಿಜೆಪಿ ವಿರೋಧಿಲ್ಲ ರೀ, ನಾವು ಹುಟ್ಟಿದ್ದೆ ಕಾಂಗ್ರೆಸ್ಗೆ. ಯಾವಾಗ ಇಂದಿರಾ ಗಾಂಧಿ ನಮಗೆ ಬಡವ್ರಿಗೆ ಸಹಾಯ ಮಾಡಿರಲ್ಲ, ಅದೇ ಸಿದ್ದರಾಮಯ್ಯನು ದೊಡ್ಡ ಇನ್ನು ಬಡವ್ರಿಗೆ 7 ಕೆಜಿ ಅಕ್ಕಿ ಕೊಟ್ಟರು, ಈಗ 5 ಕೆಜಿ ಅಕ್ಕಿ ಮಾಡಿದ್ರು ಬಿಜೆಪಿಯವ್ರು ಬಂದು. ಆವಾಗ ಸಿದ್ದರಾಮಯ್ಯವ್ರು ಬಂದಾಗ 7 ಕೆಜಿ ಅಕ್ಕಿ ಕೊಡುವ ಕಮ್ಮಿ ಮಾಡಿದ್ರು ಅವರು. ಸಿದ್ದರಾಮಯ್ಯವ್ರು 7 ಕೆಜಿ ಕೊಡು ಅಂದಿದ್ರು, 5 ಕೆಜಿ ಕಮ್ಮಿ ಮಾಡಿದ್ರು. ಹಾಂ, ಸೊ ಈಗ ಕಾಂಗ್ರೆಸ್ಗೆ ನೀವು ಆಗ್ಲೇ ಹೇಳಿದ್ರು, ನೀವು ಕಂಪ್ಲೀಟ್ ನಾವು ಕಾಂಗ್ರೆಸ್ಸೇ, ನಾವು ಉಡ್ತಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ, ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅಂತ ನಿಮ್ಮ ಪ್ರಕಾರ ಅದನ್ನು ಹೇಳಿದ್ರಿ. ಈಗ ಕಾಂಗ್ರೆಸ್ಗೆ ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾಕೆ ವೋಟ್ ಹಾಕಬೇಕು, ಯಾವ ಕಾರಣಕ್ಕೆ ವೋಟ್ ಹಾಕಬೇಕು ಅಂತ ನೋಡ್ರಿ. ಏನು ಅವರಿಗೆ ಸಹಾಯ ಮಾಡೈತಲ್ಲ ಅದಕ್ಕೆ ನೋಡಿ ಹಾಕಲಿ. ಈಗೆಲ್ಲ ಏರ್ಕಿ ಏತಿ ಏರ್ಕಿ ಏರ್ಕಿ ಬರೀ ಏರ್ಕಿನ ಬರೀ ಏರ್ಕಿ ಬರೀ ಏರ್ಕಿ ಏನು ಸಿದ್ದರಾಮಯ್ಯ ಸರ್ಕಾರದ ಎಷ್ಟು ಹೆಲ್ಪ್ ಆಗಿತ್ತು, ಹಾಗಾಗಿ ನೀವು ಅವ್ರಿಗೆ ವೋಟ್ ಹಾಕ್ಬೇಕು ಅಂತ ಹೇಳ್ತೀರಿ. ಓಕೆ, ತಮ್ಮ ಹೆಸರು ಸರ್? ಜಗದೀಶ್ ಅಂತ. ಯಾರು ವೋಟ್ ಮಾಡ್ತೀರಿ? ನಾವು ಕಾಂಗ್ರೆಸ್ ಮಾಡ್ತೇವೆ. ಕಾಂಗ್ರೆಸ್ಗೆ ಮನೆಯವ್ರಿಗೆ ವೋಟ್? ಮನೆಯವ್ರಿಗೆ ವೋಟ್. ಓಕೆ ಸರ್, ನೀವು ಯಾರು ಮಾಡ್ತೀರಿ ಸರ್? ಅವೆಲ್ಲ ಹೇಳಿದ್ರೆ ಮಜಾ ಹೇಳಂಗಿಲ್ಲ. ನಿಮ್ದು ಓಟಿಲ್ಲ ಹುಬ್ಳಿ ಅವ್ರು. ನೀವು? ನಾವು ಬಿಜೆಪಿ. ಬಿಜೆಪಿ ವೋಟ್ ಹಾಕ್ತೀರಿ? ನೀವು ಯಾರಿಗೆ ಹಾಕ್ತೀರಿ? ಬಿಜೆಪಿ. ಓಕೆ, ನಿಮ್ದೆಲ್ಲ ಓಟ್ ಐತೇನ್ರಪ್ಪ? ಓಟ್ ಇದೆಯಾ? ಯಾರಿಗಪ್ಪ ಓಟು? ಮಾನೆ ಸರ್ಗೆ. ಮಾನೆ ಸರ್ಗೆ. ನಾನು ಆನಗಲ್ ನಗರಕ್ಕೆ ಬರ್ಬೇಕಾದ್ರೆ ಸಿಗುವಂತ ಮೊದಲ ಈ ಒಂದು ಸರ್ಕಲ್ ಏನಂತಾರೆ ಸರ್ಕಲ್ನ? ಓಕೆ ಓಕೆ. ಈ ಒಂದು ಸರ್ಕಲ್ನಲ್ಲಿ ಒಂದಷ್ಟು ಜನ ಜರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇವ್ರು ಹೇಳಿದ್ರು ಏನು ಜೆ ಡಿ ಎಸ್ ಅಲ್ಲಿ ಮುಸಲ್ಮಾನ್ ಕ್ಯಾಂಡಿಡೇಟ್ ಹಾಕಿದ್ರು ಸಹ ನಮ್ಮ ಒಟ್ಟು ಕಾಂಗ್ರೆಸ್ಗೆ ನಾವು ಮೊದಲಿಂದ ಕಾಂಗ್ರೆಸ್ ಕೋಟ್ ಹಾಕ್ತಿದ್ದೀವಿ ಅಂತ ಹೇಳಿದ್ರು. ಒಂದಷ್ಟು ಜನ ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಲಿ 30 ಕೋಟ್ ಹಾಕ್ತಾರೆ, 2 ಕೌಂಟ್ ಆಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಆನೆಗಲ್ನ ಸನ್ನಿವೇಶ ಯಾವ ರೀತಿ ಇದೆ ಏನು ಕತೆ ಅಂತ. ಸೊ ಮತ್ತಷ್ಟು ಕಡೆ ಹೋಗ್ತೀವಿ, ಜನಗಳನ್ನ ಮಾತಾಡ್ತೀವಿ. ಧನ್ಯವಾದ.